ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರಳಿ ಬಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ತಂದೆಯ ಹತ್ತಿರ ಬಂದಿದ್ದೀರ ತಮ್ಮ ಜೀವನವನ್ನು ವಜ್ರದ ಸಮಾನ ಮಾಡಿಕೊಳ್ಳಲು ಬಾಬಾರವರ ನೆನಪಿನಿಂದಲೇ ಅಂತಹ ಜೀವನ ತಯಾರಾಗುತ್ತದೆ ಪ್ರಶ್ನೆ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಗಾಗಿ ಯಾವ ಒಂದು ಮುಖ್ಯ ಪುರುಷಾರ್ಥ ಮಾಡಬೇಕು ಉತ್ತರ ಬಾಬಾ ಹೇಳುತ್ತಾರೆ ಮಧುರ ಮಕ್ಕಳೇ ಯಾರೆಲ್ಲ ಹಳೆಯ ಸಂಬಂಧಿಕರು ಇಷ್ಟೆಲ್ಲ ದುಃಖಿಗಳನ್ನಾಗಿ ಮಾಡಿದ್ದಾರೆ ಈಗ ಅವರ ಮೋಹ ಜಾಲದಿಂದ ಬುದ್ಧಿಯನ್ನು ತೆಗೆದು ಒಬ್ಬ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಅವರ ಜೊತೆಯಲ್ಲಿದ್ದರೂ ಸಹ ಮನಸ್ಸನ್ನು ನನ್ನೊಂದಿಗೆ ಜೋಡಿಸಿರಿ ಮನ್ಮನಾಭವದ ಮಂತ್ರ ಸದಾ ನೆನಪಿಟ್ಟುಕೊಂಡಾಗ ನೀವು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಗೀತೆ ರಾತ್ರಿಯೆಲ್ಲ ಮಲಗಿ ಕಳೆದಿರಿ ದಿನವೆಲ್ಲ ತಿಂದು ಕಳೆದಿದ್ದೀರಾ ಸಂಪಾದನೆಯ ಸಮಯ ಕೇವಲ ಸಂಗಮ ಯುಗವಾಗಿದೆ ಈ ಸಂಗಮ ಯುಗವನ್ನು ಹಾಗೆಯೇ ಕಳೆದುಕೊಳ್ಳಬಾರದು ಓಂ ಶಾಂತಿ ಹೇಗೆ ಮಕ್ಕಳಿಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಡಲಾಗಿದೆ ಹಾಗೆಯೇ ಈ ಗೀತೆಯ ಸಾರವನ್ನು ಕೂಡ ತಮಗೆ ತಿಳಿಸಿಕೊಡಲಾಗಿದೆ ಆ ತಂದೆಯೇ ನಮ್ಮೆಲ್ಲರ ಆತ್ಮಿಕ ತಂದೆಯಾಗಿದ್ದಾರೆ ಆತ್ಮಿಕ ಮಕ್ಕಳಿಗೆ ಬ್ರಹ್ಮರವರ ತನುವಿನಲ್ಲಿ ಕುಳಿತು ತಿಳಿಸುತ್ತಾರೆ ತಂದೆಯೀಗ ತಿಳಿಸುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಏ ಮಕ್ಕಳೇ ನಿಮಗೆ ಗೊತ್ತಿದೆ ನಮ್ಮ ಈ ಜೀವನ ವಜ್ರದ ಸಮಾನವಾಗಿರುವಂತಹದ್ದಾಗಿದೆ ವಜ್ರದ ಸಮಾನ ತಯಾರಾಗುತ್ತಿದೆ ತಂದೆಯ ಬಳಿ ಬರುವುದೇ ವಜ್ರದ ಸಮಾನ ಜೀವನವನ್ನು ರೂಪಿಸಿಕೊಳ್ಳಲು ವಜ್ರದ ಸಮಾನ ಜೀವನವೆಂದು ಹೇಳಲಾಗುವುದು ಸ್ವರ್ಗವಾಸಿಯರಿಗೆ ಕವಡೆಯ ಸಮಾನ ಜೀವನವೆಂದು ನರಕವಾಸಿಯರಿಗೆ ಹೇಳಲಾಗುವುದು ನೀವು ಸಂಗಮ ಯುಗವನ್ನು ತಿಳಿದುಕೊಂಡಿದ್ದೀರಾ ನಾವು ಈಗ ಸಂಗಮ ವಾಸಿಯರಾಗಿದ್ದೇವೆ ಈ ಸಂಗಮ ಯುಗ ಎಲ್ಲರಿಗಾಗಿ ಕಲ್ಯಾಣಕಾರಿಯಾಗಿದೆ ಈ ಸಂಗಮ ಯುಗದಲ್ಲಿಯೇ ಸರ್ವರ ಗತಿ ಸದ್ಗತಿಯಾಗುವುದು ಯಾರು ಮಾಡುತ್ತಾರೆ ಪರಮಧಾಮದಿಂದ ಬರುವಂತಹ ಪ್ರಯಾಣಿಕ ಆ ತಂದೆ ಪ್ರಯಾಣಿಕನೇ ಅಲ್ವಾ ನೀವು ಪ್ರಯಾಣಿಕರಲ್ಲ ನೀವು ಬಂದು ಮತ್ತೆ ವಾಪಸ್ ಹೋಗುವುದಿಲ್ಲ ಎಲ್ಲಿಯವರೆಗೆ ತಂದೆ ಕರೆದುಕೊಂಡು ಹೋಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಹಳೆಯ ಪ್ರಪಂಚದಲ್ಲಿ ಬಂದು ನಂತರ ವಾಪಸ್ ಹೋಗುತ್ತೇನೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಸೇವೆ ಮಾಡುವಂತಹವರು ಕೇವಲ ಒಬ್ಬ ಪ್ರಯಾಣಿಕ ಶಿವ ತಂದೆಯಾಗಿದ್ದಾರೆ ಆ ತಂದೆಯೇ ಬಂದು ನಾವು ಮಕ್ಕಳಿಗೆ ಇಷ್ಟು ದೊಡ್ಡ ಸೇವೆಯನ್ನು ಮಾಡುತ್ತಾರೆ ಇಂತಹ ಸೇವೆಯನ್ನು ಮತ್ತಾರೂ ಸಹ ಮಾಡಲು ಸಾಧ್ಯವಿಲ್ಲ ಸೇವೆಗಾಗಿಯೇ ತಂದೆಯನ್ನು ಕರೆಯುತ್ತೀರಾ ಬಾಬಾ ಬನ್ನಿ ನಾವು ಪತಿತರ ಸೇವೆ ಮಾಡಿ ಎಂದು ಬಾಬಾರವರು ಹೇಳುತ್ತಾರೆ ನಾನು ಮಕ್ಕಳ ಸೇವೆಯಲ್ಲಿ ಬಂದಿದ್ದೇನೆ ಏಕೆಂದರೆ ಮಕ್ಕಳು ಬಹಳ ದುಃಖಿಗಳಾಗಿದ್ದಾರೆ ಕರೆಯುತ್ತಾರೆ ನಮ್ಮನ್ನು ದುಃಖದಿಂದ ದೂರ ಮಾಡಿ ಸುಖ ಕೊಡಿ ಎಂದು ಎರಡು ವಸ್ತುಗಳು ಸದಾ ನೆನಪಿರಬೇಕು ಸುಖ ಮತ್ತು ಶಾಂತಿ ಎರಡು ವಸ್ತುಗಳು ಸದಾ ನೆನಪಿರುತ್ತದೆ ಸುಖ ಮತ್ತು ಶಾಂತಿ ಇಲ್ಲಿ ದುಃಖ ಮತ್ತು ಅಶಾಂತಿ ಇದೆ ಅದಕ್ಕಾಗಿ ಎಲ್ಲರೂ ಕರೆಯುತ್ತಾರೆ ಬಾಬಾರವರೇ ಬಂದು ಪೂರ್ತಿ ರಹಸ್ಯ ಸೃಷ್ಟಿಚಕ್ರದ್ದು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರ ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗಿದೆ ಕಲಿಯುಗದ ಅಂತ್ಯ ಅಂದರೆ ಅರ್ಥ ಭಕ್ತಿಯ ಇಳಿಯುವಿಕೆ ಕೆಳಗಡೆ ಇಳಿಯುವುದಾಗಿದೆ ಜ್ಞಾನದಿಂದ ನಿಮ್ಮದು ಅತ್ತುವ ಕಲೆಯಾಗುವುದು ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂತರ ಪ್ರಾಲಬ್ಧದ ಸುಖವೇ ಕಡಿಮೆಯಾಗುವುದು ಭಕ್ತಿಯಂತೂ ಭಾರತದಲ್ಲಿ ಎಷ್ಟು ಇದೆ ಅಷ್ಟು ಮತ್ತೆಲ್ಲಿಯೂ ಇಲ್ಲ ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ ಎಂದಿನಿಂದ ದ್ವಾಪರಯುಗ ಪ್ರಾರಂಭವಾಗುವುದು ಅಂದಿನಿಂದ ಅನ್ಯ ಧರ್ಮಗಳು ಸ್ಥಾಪನೆಯಾಗುವುದು ಶುರುವಾಗುತ್ತದೆ ನಂತರ ಭಕ್ತಿಯು ಪ್ರಾರಂಭವಾಗುತ್ತದೆ ಭಕ್ತಿಯು ಸಹ ಮೊದಲು ಬಹಳ ಚೆನ್ನಾಗಿ ನಡೆಯುತ್ತದೆ ಹೇಗೆ ಸ್ವರ್ಗ ಮೊದಲು ಬಹಳ ಚೆನ್ನಾಗಿರುತ್ತದೆ ಅನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತವೆ ಭಕ್ತಿ ಪ್ರಾರಂಭವಾದಾಗ ಮೊಟ್ಟ ಮೊದಲು ಶಿವನ ಪೂಜಾರಿಗಳಾಗುತ್ತಾರೆ ಅರ್ಧ ಕಲ್ಪ ಯಾವುದೇ ಪೂಜೆ ಆಗುವುದಿಲ್ಲ ನಂತರ ಭಕ್ತಿ ಮಾರ್ಗ ಪ್ರಾರಂಭವಾಗುತ್ತದೆ ನಂತರ ಅನ್ಯ ಧರ್ಮಗಳು ಸಹ ಶುರುವಾಗುತ್ತವೆ ಇಷ್ಟೊಂದು ಭಕ್ತಿ ಅನ್ಯ ಯಾರೂ ಮಾಡಲು ಸಾಧ್ಯವಿಲ್ಲ ಪೂರ್ಣ ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ ಇದು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಯಾರು ಎಲ್ಲರಿಗೂ ಕಾಸ್ ಭಾರತಕ್ಕೆ ಸದ್ಗತಿಯನ್ನು ಕೊಡುತ್ತಾರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರೇ ದೂರ ದೇಶದ ಪ್ರಯಾಣಿಕ ಬಂದಿದ್ದಾರೆ ನಾವು ಮಕ್ಕಳನ್ನು ಪುನಃ ಸ್ವರ್ಗವಾಸಿಗಳನ್ನಾಗಿ ಮಾಡಲು ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಆಸ್ತಿಯು ಸಹ ಎಷ್ಟು ಜಬರ್ದಸ್ತಿದೆ ಆದರೆ ಒಂದು ಮಾತು ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಭಾರತದಲ್ಲಿ ಭಕ್ತಿ ಅಷ್ಟೊಂದು ಮಾಡುತ್ತಾರೆ ಎಷ್ಟೊಂದು ಮಂದಿರಗಳಿವೆ ಭಾರತ ಖಂಡದಲ್ಲಿ ಅನೇಕ ಮಂದಿರಗಳಿವೆ ಈಗ ತಾವು ತಿಳಿದುಕೊಂಡಿದ್ದೀರಾ ಯಾರ ಮಂದಿರಗಳು ಇದೆಲ್ಲವು ಎಂದು ಮೊಟ್ಟ ಮೊದಲು ಶಿವತಂದೆಯ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಅನಂತರ ದೇವತೆಗಳ ಮಂದಿರಗಳು ಆ ಮಂದಿರಗಳು ಸಹ ನಿಮ್ಮ ಸನ್ಮುಖದಲ್ಲಿ ನಿಂತಿವೆ ಒಂದು ಕಡೆ ಶಿವ ತಂದೆಯ ಪೂಜೆ ಮಾಡುತ್ತಿರುತ್ತಾರೆ ಮತ್ತೊಂದು ಕಡೆ ಶಿವ ತಂದೆ ನಿಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಿದ್ದಾರೆ ನೀವು ಇಲ್ಲಿ ಬಂದಿದ್ದೀರಾ ಪೂಜ್ಯ ದೇವತೆಗಳಾಗಲು ಯಾರೆಲ್ಲ ದೇವತೆಗಳ ಪೂಜಾರಿಗಳಿದ್ದಾರೆ ವಾಸ್ತವದಲ್ಲಿ ಅವರು ಸಹ ಬಂದು ಇಲ್ಲಿ ಬ್ರಾಹ್ಮಣರಾಗುತ್ತಾರೆ ನಿಧಾನ ನಿಧಾನವಾಗಿ ವೃದ್ಧಿ ಆಗುತ್ತಾ ಹೋಗುವುದು ಎಲ್ಲರೂ ಒಟ್ಟಾಗಿ ಓದಲಾಗುವುದಿಲ್ಲ ಸಮಯವಿಡಿಸುವುದು ಕಲ್ಪದ ಮೊದಲು ಯಾರು ವಿದ್ಯಾಭ್ಯಾಸ ಮಾಡಿದ್ದರೂ ಅವರೇ ಪುನಃ ವಿದ್ಯಾಭ್ಯಾಸ ಮಾಡುತ್ತಾರೆ ಅನ್ಯರಿಗೂ ತಿಳಿಸುತ್ತಾರೆ ಅಂದರೆ ಓದಿಸ್ತಾರೆ ಎಲ್ಲರಿಗೂ ತಂದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಅದರಿಂದ ಮನುಷ್ಯರು ಸ್ವರ್ಗಕ್ಕೆ ಮಾಲೀಕರಾಗಬಹುದು ಸೊ ಯಾರು ಆಗಬೇಕಾಗಿದೆ ಬಂದು ತಿಳಿದುಕೊಳ್ಳುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ಈ ನಾಟಕ ಹೇಗೆ ತಿರುಗುತ್ತದೆ ಎಂದು ಕತೆಯಂತೂ ಲಕ್ಷಾಂತರ ವರ್ಷಗಳದನ್ನು ಬರೆದಿದ್ದಾರೆ ಆದರೆ ಲಕ್ಷಾಂತರ ವರ್ಷಗಳ ಕತೆಯನ್ನು ಯಾರೂ ಹೇಳಲು ಸಾಧ್ಯವಿಲ್ಲ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷಗಳಿಗೆ ಮೊದಲು ಏನಾಗಿತ್ತು ಯಾರ ರಾಜ್ಯವಿತ್ತು ಭಾರತದಲ್ಲಿ ನಾವು ಪೂಜ್ಯ ದೇವಿ ದೇವತೆಗಳ ರಾಜ್ಯವಿತ್ತು ನೆನಪು ಬಂದಿದೆ ಅಲ್ವ ನಾವೇ ಪೂಜ್ಯರಾಗಿದ್ದೆವು ಪುನಃ ನಾವೇ ಪೂಜಾರಿಗಳಾದೆವು ಮೊದಲು ಗೊತ್ತಿರಲಿಲ್ಲ ನಾವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೆವು ಅನಂತರ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದೆವು ಎಂಬತ್ನಾಲ್ಕು ಜನ್ಮಗಳ ಕತೆ ಲಕ್ಷ್ಮೀನಾರಾಯಣರದ್ದಾಗಿದೆ ನೀವು ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ತಿಳಿಸುತ್ತೀರಾ ಅವರಿಗೆ ತಮ್ಮ ಕತೆಯನ್ನು ಕುಳಿತು ಬರೆಯುವುದರಲ್ಲಿ ಬಹಳ ಸಮಯವಿಡಿಸುವುದು ನೀವು ಒಂದು ನಿಮಿಷದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ಹೇಳಬಲ್ಲಿರಿ ಅವರಂತೂ ಒಂದು ಜನ್ಮದ ಕತೆಯನ್ನು ಬರೆಯುತ್ತಾರೆ ಬಾಲ್ಯತನದಲ್ಲಿ ಏನೇನು ಮಾಡಿದ್ದೆವು ಇದು ಸಹ ತಮ್ಮ ಕತೆಯನ್ನು ಹೇಳುತ್ತಾರೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತಿದೆವು ಒಬ್ಬರ ಮಾತಲ್ಲ ಬಹಳಷ್ಟು ಬ್ರಾಹ್ಮಣರಿದ್ದೇವೆ ತಂದೆ ಹೇಳುತ್ತಾರೆ ನೀವು ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಾ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ರಾಜ ರಾಣಿ ಆಗುತ್ತೀರಾ ಅನಂತರ ಅನ್ಯರನ್ನು ಕೂಡ ತಯಾರು ಮಾಡುತ್ತೀರಾ ಭಕ್ತಿಯು ಸಹ ಭಾರತವಾಸಿಗಳಷ್ಟು ಬೇರೆ ಯಾರೂ ಕೂಡ ಮಾಡುವುದಿಲ್ಲ ಅನ್ಯ ಮಠ ಪಂಥ ಧರ್ಮ ಏನೆಲ್ಲ ಇದೆ ಈ ಭಕ್ತಿ ಮಾರ್ಗದ ಸಮಯದಲ್ಲಿಯೇ ಸ್ಥಾಪನೆಯಾಗುವುದು ಮೊಟ್ಟ ಮೊದಲು ನಮ್ಮದು ಎಷ್ಟು ಚಿಕ್ಕದಾಗಿರುವ ಹೂಗಳ ವೃಕ್ಷವಾಗಿತ್ತು ಆತ್ಮಿಕ ಗಾರ್ಡನ್ ಆಗಿತ್ತು ನೀವು ಚೈತನ್ಯ ಹೂಗಳಾಗಿದ್ದೀರಿ ಇದಕ್ಕೆ ಹೇಳಲಾಗುವುದು ಹೂಗಳ ತೋಟ ಎಂದು ಅನಂತರ ಅದೇ ಮುಳ್ಳುಗಳ ತೋಟವಾಗುವುದು ಈ ಸಮಯದಲ್ಲಿ ಎಲ್ಲರೂ ಮುಳ್ಳುಗಳಾಗಿದ್ದಾರೆ ನಂತರ ಮುಳ್ಳುಗಳಿಂದ ಹೂಗಳಾಗುವುದು ಹೇಗೆ ಅದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಅನ್ಯರಿಗೆ ದುಃಖ ಕೊಡುವುದು ಮುಳ್ಳನ್ನ ಚುಚ್ಚುವುದಾಗಿದೆ ವಿದ್ಯಾರ್ಥಿ ಜೀವನ ಬಹಳ ಶ್ರೇಷ್ಠ ಜೀವನವೆಂದು ಹೇಳಲಾಗುವುದು ಅದರಲ್ಲಿಯೂ ಈ ಈಶ್ವರಿಯ ಜೀವನ ಈಶ್ವರಿಯ ವಿದ್ಯಾರ್ಥಿಗಳು ನಾವೆಲ್ಲರೂ ಆಗಿದ್ದೇವೆ ಆ ಒಂದು ಜೀವನ ಅಂದರೆ ವಿದ್ಯಾರ್ಥಿ ಜೀವನ ಬಹಳ ಚೆನ್ನಾಗಿರುತ್ತದೆ ಮಕ್ಕಳು ಬಹಳ ಖುಷಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ ಮದುವೆಯ ನಂತರ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುವುದು ಅಂದರೆ ಮುಳ್ಳುಗಳನ್ನು ಚುಚ್ಚಲು ಪ್ರಾರಂಭಿಸುತ್ತಾರೆ ಸತ್ಯಯುಗದಲ್ಲಿ ಯಾರೂ ಯಾರಿಗೂ ದುಃಖ ಕೊಡುವುದಿಲ್ಲ ಮುಳ್ಳುಗಳನ್ನು ಚುಚ್ಚುವುದಿಲ್ಲ ಈಗ ನೀವು ಪುನಃ ಹೂಗಳಾಗುತ್ತೀರಾ ನಿಮಗೆ ಗೊತ್ತಿದೆ ಭಾರತ ಸ್ವರ್ಗವಾಗಿತ್ತು ಅಂದಾಗ ಎಷ್ಟು ಸುಖವಾಗಿದ್ದೆವು ಎಷ್ಟು ಸುಖವಿತ್ತು ಚಿನ್ನದ ಗಣಿಗಳಿತ್ತು ಅದೆಲ್ಲವೂ ಈಗ ಖಾಲಿಯಾಗಿದೆ ನಂತರ ನಿಮಗೆ ಚಿನ್ನ ಸಂಪನ್ನವಾಗಿ ಸಿಗುವುದು ಭಾರತದಲ್ಲಿಯೇ ಚಿನ್ನ ವಜ್ರ ವೈಡೂರ್ಯಗಳ ಗಣಿಗಳಿತ್ತು ಆ ಸಮಯದಲ್ಲಿ ಅಮೇರಿಕ ಏನೂ ಇರಲಿಲ್ಲ ಬಾಂಬೆಯೂ ಇರಲಿಲ್ಲ ಅದ್ಭುತ ಅಲ್ವಾ ಕಲಿಯುಗದ ಅಂತಿಮದಲ್ಲಿ ಏನಿಲ್ಲ ಚಿನ್ನ ಇತ್ತು ಅದು ಯಾವುದೂ ಕಾಣಿಸ್ತಾ ಇಲ್ಲ ಸತ್ಯಯುಗದಲ್ಲಿ ಎಷ್ಟೊಂದು ಚಿನ್ನದ ಗಣಿಗಳು ಭರ್ಪೂರಾಗಿತ್ತು ಚಿನ್ನದ ಮಹಲ್ಲು ತಯಾರಾಗಿತ್ತು ಅದ್ಭುತ ಅಲ್ವಾ ಅಲ್ಲಿ ಗಣಿಗಳಿಂದ ಎಷ್ಟು ಚಿನ್ನವನ್ನು ಹೊರತೆಗೆಯಲಾಗುವುದು ತೆಗೆಯಲಾಗುವುದು ಹೇಗೆ ಇಲ್ಲಿ ಮಣ್ಣಿನ ಇಟ್ಟಿಕೆಗಳನ್ನು ತಯಾರಿಸುತ್ತಾರೆ ಹಾಗೆ ಅಲ್ಲಿ ಚಿನ್ನದ ಇಟ್ಟಿಕೆಗಳು ತಯಾರಾಗತ್ತೆ ಮಾಯ ಮಚ್ಚಂದನ್ನು ಆಟವನ್ನು ತೋರಿಸ್ತಾರೆ ಅಲ್ವಾ ಧ್ಯಾನದಲ್ಲಿ ನೋಡ್ತಾರೆ ಇಲ್ಲಿ ಚಿನ್ನದ ಇಟ್ಟಿಕೆ ಇದೆ ಚಿನ್ನವೇ ಚಿನ್ನವಿದೆ ಎಂದು ನಂತರ ಧ್ಯಾನದಿಂದ ಹೊರಗೆ ಬಂದ ಮೇಲೆ ಇರುವುದಿಲ್ಲ ಸತ್ಯಯುಗದಲ್ಲಿ ಚಿನ್ನವೇ ಚಿನ್ನ ಇರುತ್ತೆ ಇಲ್ಲಂತೂ ನೋಡಿ ಮಣ್ಣಿನ ಇಟ್ಟಿಕೆಗಳು ಸಹ ಸಿಗುವುದಿಲ್ಲ ಎಷ್ಟೊಂದು ಹಣ ಕೊಡಬೇಕು ಇಟ್ಟಿಗೆ ತಗೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಅಲ್ಲಿ ಚಿನ್ನದ ಇಟ್ಟಿಕೆಗಳು ಫ್ರೀಯಾಗಿ ಸಿಗತ್ತೆ ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ ಅಂದಾಗ ನಾವ್ಯಾಕೆ ಪುರುಷಾರ್ಥ ಮಾಡಬಾರದು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಇಲ್ಲಿ ಮೋಹ ಜಾಲದಲ್ಲಿ ಯಾಕೆ ಸಿಕ್ಕಾಕ್ಕೊಳ್ಬೇಕು ಬಾಬಾ ಹೇಳ್ತಾರೆ ಹಳೆಯ ಸಂಬಂಧಗಳಲ್ಲಿ ನೀವು ಎಷ್ಟು ದುಃಖವನ್ನು ಪಡೆದಿದ್ದೀರಾ ಬಾಬರವರು ಈ ರೀತಿ ಹೇಳುವುದಿಲ್ಲ ಇವೆಲ್ಲವನ್ನು ಎಲ್ಲರನ್ನು ಬಿಟ್ಟುಬಿಡಿ ಎಂದು ಹೇಳುವುದಿಲ್ಲ ಕೇವಲ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆಯಲ್ಲಿ ಜೋಡಿಸಿದಾಗ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಮನ್ ಮನಾಭವದ ಅರ್ಥವೇ ಇದಾಗಿದೆ ನನ್ನನ್ನು ನೆನಪು ಮಾಡಿರಿ ಮತ್ತು ವಿಷ್ಣು ಚತುರ್ಭುಜವನ್ನು ಅಂದರೆ ಅರ್ಥ ವಿಷ್ಣು ಪುರಿಯನ್ನು ನೆನಪು ಮಾಡಿರಿ ಮೂಲ ಇದೊಂದೇ ಅಕ್ಷರವಾಗಿದೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪಂಚಾಯತಿ ಇದೆ ಈಗ ತಾವೆಲ್ಲ ಆತ್ಮರು ಪ್ರಿಯತಮೆಯರಾಗಿದ್ದೀರ ಒಬ್ಬ ಪ್ರಿಯತಮ ಪರಂಪಿತಾ ಪರಮಾತ್ಮನಿಗೆ ಅವರು ನಿಮ್ಮನ್ನು ಧಾಮದ ಮಾಲೀಕರನ್ನಾಗಿ ತಯಾರು ಮಾಡುತ್ತಾರೆ ಎಲ್ಲ ಆತ್ಮರು ಆ ಪ್ರಿಯತಮನನ್ನ ನೆನಪು ಮಾಡುತ್ತಾರೆ ನೀವು ಆತ್ಮೀಕ ಪ್ರಿಯತಮಿಯರಾಗಿದ್ದೀರ ಆತ್ಮೀಕ ಪ್ರಿಯತಮನಿಗೆ ಒಂದು ಸಲ ಸಂತಾನರಾಗುತ್ತೀರಂದರೆ ಅವರಿಗೆ ಶಿವ ತಂದೆಗೆ ಬಾಕಿ ಎಲ್ಲ ಮನುಷ್ಯ ಮಾತ್ರರು ಶಾರೀರಿಕ ಪ್ರಿಯತಮ ಪ್ರಿಯತಮೆ ಆಗ್ತಾರೆ ಈಗ ಬೇಹದ್ದಿನ ಪ್ರಿಯತಮಿಯರಿಗೆ ಬೇಹದ್ದಿನ ಪ್ರಿಯತಮ ಸಿಕ್ಕಿದ್ದಾರೆ ಅವರಿಗೆ ಹೇಳಲಾಗುವುದು ಬನ್ನಿ ಬಂದು ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಒಬ್ಬ ತಂದೆಯನ್ನೇ ಕರೆಯುತ್ತಾರೆ ಅಲ್ವ ನಿಮಗೆ ಗೊತ್ತಿದೆ ನಾವು ಆತ್ಮರು ಪತಿತರಾಗಿದ್ದೇವೆ ಆದ್ದರಿಂದಲೇ ಕರೆಯುವುದು ಪತಿತ ಪಾವನ ಬನ್ನಿ ಎಂದು ಕುಂಭಮೇಳವಾಗುತ್ತೆ ಅಲ್ವಾ ಎಷ್ಟೊಂದು ಜನ ಹೋಗಿ ಗಂಗಾ ಸ್ನಾನ ಮಾಡುತ್ತಾರೆ ಲಾಭ ಏನೂ ಆಗುವುದಿಲ್ಲ ಪಾವನರ್ಯಾರೂ ಆಗುವುದಿಲ್ಲ ಈಗ ತಂದೆ ಬಂದು ಜ್ಞಾನದ ಸುರಿಮಳೆಯನ್ನು ಸುರಿಸುತ್ತಾರೆ ನಿಮ್ಮ ಮೇಲೆ ಜ್ಞಾನದ ಸುರಿಮಳೆ ಆಗುತ್ತಿದೆ ಇದರಿಂದ ಪುನಃ ಮುಳ್ಳುಗಳ ಕಾಡು ಹೂಗಳ ತೋಟವಾಗುವುದು ನಿಮಗೆ ಗೊತ್ತಿದೆ ನಮ್ಮ ರಾಜ್ಯ ಯಾವಾಗ ಬರುವುದು ಆಗ ಯಾರೂ ಪತಿತರು ಇರುವುದಿಲ್ಲ ಪೂರ್ತಿ ವಿಶ್ವದ ಮೇಲೆ ಜ್ಞಾನದ ಸುರಿಮಳೆ ಆಗುತ್ತಿದೆ ಎಲ್ಲವೂ ಅರಬರ ಆಗುತ್ತದೆ ವೈಢೂರ್ಯಗಳ ಗಣಿಗಳು ಕೂಡ ಹೊಸದು ತಯಾರಾಗತ್ತೆ ಈಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಸನ್ಮುಖದಲ್ಲಿ ನೋಡುತ್ತೀರಾ ಬೇಹದ್ದಿನ ತಂದೆ ಕುಳಿತು ತಿಳಿಸುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಬಲಿ ನೀವು ಎಲ್ಲಿಯೇ ಕುಳಿತುಕೊಳ್ಳಿ ಸ್ನಾನ ಮಾಡಿ ಬುದ್ಧಿಯಲ್ಲಿ ತಂದೆಯ ನೆನಪೇ ಇರಬೇಕು ಅಲ್ಲಂತೂ ನೆನಪು ಮಾಡಲು ಪುರ್ಸತ್ತಿರತ್ತೆ ಬಾಬರವರನ್ನು ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟಷ್ಟು ಸಂಪಾದನೆ ನೆನಪಿನಿಂದಲೇ ಸಂಪಾದನೆ ಇದೆ ಈ ರೀತಿ ಎಂದಾದರೂ ಕೇಳಿದ್ದೀರಾ ನೆನಪಿನಿಂದ ಸಂಪಾದನೆಯಾಗುವುದೆಂದು ತಂದೆ ತಿಳಿಸುತ್ತಾರೆ ಎಷ್ಟು ದೊಡ್ಡ ಸಂಪಾದನೆ ಇಲ್ಲಿ ಆಗುತ್ತಿದೆ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ನಿಮಗೆ ಗೊತ್ತಿದೆ ನಾವು ಆತ್ಮರಿಗೆ ತಂದೆ ನಿರಾಕಾರ ಆಗಿದ್ದಾರೆ ಅವರು ಈ ಶರೀರದ ಆಧಾರವನ್ನ ಪಡೆದಿದ್ದಾರೆ ಭಗೀರಥನ ವರ್ಣನೆಯೂ ಇದೆ ಅಲ್ವಾ ಭಾಗ್ಯಶಾಲಿ ರಥ ಆ ರಥದಲ್ಲಿ ಪರಂಪಿತ ಪರಮಾತ್ಮ ಸವಾರಿ ಮಾಡುತ್ತಾರೆ ಆತ್ಮನ ರಥ ಯಾವಾಗ ತಯಾರಾಗತ್ತೆ ಆಗ ತಕ್ಷಣ ಆತ್ಮ ಬಂದು ಪ್ರವೇಶ ಮಾಡುತ್ತೆ ತಂದೆಗಂತೂ ಈ ರಥದಲ್ಲಿ ಬಂದು ಕೇವಲ ಜ್ಞಾನ ಕೊಡಬೇಕಾಗುವುದು ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಯಾವಾಗ ವಾನಪ್ರಸ್ಥ ಅವಸ್ಥೆಯಾಗುವುದು ಆಗ ತಂದೆ ಹೇಳುತ್ತಾರೆ ನಾನು ಬಂದು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಈ ರಥದಲ್ಲಿ ವಿರಾಜಮಾನನಾಗಿದ್ದೇನೆ ಬಾಕಿ ಯಾವುದೇ ಕುದುರೆ ಗಾಡಿ ಅಥವಾ ರಥ ಅಂತೂ ಇಲ್ಲ ಈಗ ನಿಮಗೆ ಈ ಜ್ಞಾನ ಸಿಕ್ಕಿದೆ ತಂದೆ ಸನ್ಮುಖದಲ್ಲಿ ಕುಳಿತು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತಮಗಂತೂ ಬಹಳ ಖುಷಿಯಾಗಬೇಕು ಐ ಸಿ ಎಸ್ ವಿದ್ಯಾಭ್ಯಾಸ ಮಾಡುವಂತಹವರಿಗೆ ಎಷ್ಟು ನಶೆ ಇರುತ್ತೆ ಅದಂತೂ ಎಲ್ಲದಕ್ಕಿಂತ ದೊಡ್ಡ ಪರೀಕ್ಷೆಯಾಗಿರುತ್ತೆ ನಿಮ್ಮದು ಕೂಡ ಇದು ವಿದ್ಯಾಭ್ಯಾಸವಾಗಿದೆ ಇದು ಭಗವಂತನ ಪಾಠಶಾಲೆಯಾಗಿದೆ ಈಗ ಪ್ರಶ್ನೆ ಬರುತ್ತೆ ಭಗವಂತ ಯಾರು ಏನು ಶ್ರೀಕೃಷ್ಣನ ಅಥವಾ ಶಿವ ತಂದೆಯ ಎಲ್ಲರಿಗೂ ಭಗವಂತ ಯಾರು ಒಬ್ಬ ನಿರಾಕಾರ ತಂದೆಯನ್ನ ಎಲ್ಲರೂ ಒಪ್ಪುತ್ತಾರೆ ಶ್ರೀಕೃಷ್ಣನನ್ನ ಒಪ್ಪುವುದಿಲ್ಲ ಎಲ್ಲ ಆತ್ಮರಿಗೆ ತಂದೆ ಅವರು ನಿರಾಕಾರ ಪರಮ ಪಿತಾ ಪರಮಾತ್ಮ ಆಗಿದ್ದಾರೆ ಅವರು ಸದಾ ಪರಮಧಾಮದಲ್ಲಿ ಏರುತ್ತಾರೆ ಒಂದೇ ಸಲ ಬರುತ್ತಾರೆ ಮಕ್ಕಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ತಾವು ತಿಳಿದಿದ್ದೀರ ಆ ತಂದೆಯೇ ಕಲ್ಪ ಕಲ್ಪದಲ್ಲಿಯೂ ಬಂದು ನಮ್ಮನ್ನು ಭಿಕ್ಷುಕರಿಂದ ರಾಜಕುಮಾರರನ್ನಾಗಿ ತಯಾರು ಮಾಡುತ್ತಾರೆ ಭಾರತ ಈಗ ಬಡ ದೇಶವಾಗಿದೆ ಅಲ್ವಾ ನಂತರ ಮುಂದಿನ ಜನ್ಮದಲ್ಲಿ ಏನು ಆಗಬೇಕಾಗಿದೆ ಅದೆಲ್ಲವೂ ಕೂಡ ತಮಗೆ ಸಾಕ್ಷಾತ್ಕಾರವಾಗುವುದು ವಿನಾಶದ ಸಾಕ್ಷಾತ್ಕಾರವೂ ಆಗುವುದು ಸ್ಥಾಪನೆಯ ಸಾಕ್ಷಾತ್ಕಾರವೂ ಸಹ ಭಗವಾನು ವಾಚ್ಯವಾಗಿದೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ತಯಾರು ಮಾಡುತ್ತೇನೆ ಬಹಳ ದಾನ ಪುಣ್ಯ ಮಾಡುವುದರಿಂದ ಯಾರಿಗಾದರೂ ಅಲ್ಪ ಕಾಲದ ಸುಖ ಸಿಗಬಹುದು ರಾಜರ ಬಳಿ ಜನ್ಮ ಪಡೆದುಕೊಳ್ಳುತ್ತಾರೆ ನಂತರ ಕೆಲವರು ತಕ್ಷಣ ಶರೀರವೂ ಬಿಡುತ್ತಾರೆ ಕೆಲವರು ಗರ್ಭದಲ್ಲಿಯೇ ಶರೀರ ಬಿಡುತ್ತಾರೆ ಕೆಲವರು ಕುಂಟರು ಕುರುಡರು ಈ ರೀತಿಯೂ ಕೂಡ ಆಗುತ್ತಾರೆ ಎಂತಹ ಕರ್ಮ ಮಾಡುತ್ತಾರೆ ಅಂತಹ ಪದವಿಯನ್ನು ಪಡೆಯುತ್ತಾರೆ ಈಗ ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ತಯಾರು ಮಾಡಲಾಗುತ್ತಿದೆ ನೀವು ಹೇಳುತ್ತೀರಾ ಬಾಬಾ ನಾವು ಬಲಿಹಾರಿಯಾಗುತ್ತೇವೆ ಅಂದಾಗ ಅವಶ್ಯವಾಗಿ ರಾಜ್ಯವನ್ನು ಸಹ ತಾವು ಪಡೆದುಕೊಳ್ಳುತ್ತೀರಾ ಭಾರತಕ್ಕೆ ಮಹಾದಾನಿ ಖಂಡ ಎಂದು ಹೇಳಲಾಗುವುದು ಇಲ್ಲಿ ದಾನ ಪುಣ್ಯವನ್ನು ಬಹಳ ಮಾಡುತ್ತಾರೆ ನಂತರ ಶುರುವಾಗುತ್ತೆ ಅದು ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯ ಮಾಡುವುದು ಈಗ ತಂದೆ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ದಾನ ಕೊಡುತ್ತಾರೆ ಈಗ ತಾವು ಬಾಬಾರವರಿಗೆ ಬಲಿಹಾರಿಯಾಗುತ್ತೀರಾ ತನು ಮನ ದನ ಎಲ್ಲವನ್ನೂ ಕೊಡುತ್ತೀರಾ ಈಗ ತಂದೆ ಹೇಳುತ್ತಾರೆ ಟ್ರಸ್ಟಿಯಾಗಿ ಇರಿ ತಮ್ಮ ಮನೆಮಟ್ಟವನ್ನು ಸಂಭಾಲನೆ ಮಾಡಿ ಎಲ್ಲವೂ ಶಿವ ತಂದೆಯದಾಗಿದೆ ನಾನು ನಿಮ್ಮವರಾಗಿದ್ದೇನೆ ನಿಮ್ಮನ್ನೇ ನೆನಪು ಮಾಡುತ್ತೇನೆ ಬಾಬಾ ಈ ರೀತಿಯಾಗಿ ಹೃದಯದಿಂದ ಬಾಬಾರವರಿಗೆ ರೆಸ್ಪಾಂಡ್ ಮಾಡಬೇಕು ತಂದೆ ಹೇಳುತ್ತಾರೆ ಬಲೆ ಮಹಲ್ಲಲ್ಲೇ ಇರಿ ತಿರುಗಿ ಸುತ್ತಾಡಿ ಮೋಸ್ ಮಾಡಿ ಕೇವಲ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಬಹಳ ಖುಷಿಯಲ್ಲಿ ಇರುತ್ತೀರಾ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ಪುನಃ ಪುರುಷಾರ್ಥ ಮಾಡಿ ಆ ರೀತಿ ಆಗುತ್ತೀರಾ ತಂದೆ ತಿಳಿಸಿಕೊಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈ ಯೋಗದ ಶಕ್ತಿಯಿಂದಲೇ ನೀವು ಜೀತರಾಗುತ್ತೀರಾ ಬಾಬಾರವರ ನೆನಪಿನಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ರಾಜ್ಯ ಪದವಿ ಪಡೆಯಲು ತಂದೆಗೆ ಸಂಪೂರ್ಣವಾಗಿ ಬಲಿಹಾರಿ ಆಗಬೇಕು ತನು ಮನ ದನ ಎಲ್ಲವನ್ನು ಸಮರ್ಪಣೆ ಮಾಡಿ ನಿಮಿತ್ತರಾಗಿ ಇರಬೇಕು ವಿಕರ್ಮ ಜೀತರಾಗುವ ಪುರುಷಾರ್ಥ ಮಾಡಬೇಕು ಎರಡನೇ ಪಾಯಿಂಟು ನೆನಪಿನಲ್ಲಿಯೇ ಸಂಪಾದನೆ ಇದೆ ಆದ್ದರಿಂದ ನಿರಂತರವಾಗಿ ನೆನಪಿನಲ್ಲಿ ಇರುವ ಪುರುಷಾರ್ಥ ಮಾಡಬೇಕು ಈ ರೀತಿ ಆತ್ಮಿಕ ಹೂ ಆಗಬೇಕು ಹೇಗೆಂದರೆ ಹೂಗಳ ಪ್ರಪಂಚದ ಅಧಿಕಾರಿಯಾಗಬೇಕು ಆಂತರಿಕದಲ್ಲಿ ಯಾವುದೇ ಮುಳ್ಳು ಇರಬಾರದು ಅಂದರೆ ಯಾವುದೇ ವಿಕಾರಗಳು ಇರಬಾರದು ವರದಾನ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸದಾ ಅಚಲ ಮತ್ತು ಸಾಕ್ಷಿಯಾಗಿರುವಂತಹ ನಂಬರ್ ಒನ್ ಅದೃಷ್ಟವಂತರಾಗಿರಿ ವರದಾನದ ವಿಶ್ಲೇಷಣೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಪ್ರತಿ ಸಂಕಲ್ಪ ಪ್ರತಿ ಕರ್ಮವನ್ನು ಮಾಡಿರಿ ಮತ್ತು ಪ್ರತಿ ಮಾತನ್ನು ನೋಡಿರಿ ಇದು ಯಾಕೆ ಇದು ಏನು ಈ ಪ್ರಶ್ನೆ ಚಿಹ್ನೆ ಬರಬಾರದು ಸದಾ ಪೊಲೋಸ್ಟಾಪ್ ಬಿಂದು ನಥಿಂಗ್ ನ್ಯೂ ಇದೇನು ಹೊಸದಲ್ಲ ಪ್ರತಿ ಆತ್ಮನ ಪಾತ್ರವನ್ನು ಒಳ್ಳೆಯ ರೀತಿ ತಿಳಿದು ಪಾತ್ರದಲ್ಲಿ ಬನ್ನಿ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಭಿನ್ನ ಮತ್ತು ಪ್ರಿಯತನದ ಸಮಾನತೆ ಇಟ್ಟುಕೊಂಡಾಗ ಅಲ್ಚಲ್ ಸಮಾಪ್ತಿಯಾಗುವುದು ಈ ರೀತಿ ಸದಾ ಅಚಲ ಮತ್ತು ಸಾಕ್ಷಿಯಾಗಿ ಇರುವುದೇ ನಂಬರ್ ಒನ್ ಅದೃಷ್ಟವಂತ ಆತ್ಮನ ಗುರುತಾಗಿದೆ ಸ್ಲೋಗನ್ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಕಠೋರ ಸಂಸ್ಕಾರವು ಸಹ ಶೀತಲವಾಗುವುದು ಓಂ ಶಾಂತಿ